ನಮಸ್ಕಾರ, ನಾನು ಕಾರ್ತಿಕ್. ಮೊನ್ನೆ ಒಂದು ಟ್ರೈಲರ್ ರಿಯಾಕ್ಷನ್ ಮಾಡಿದ್ವಿ. ಆ ಟ್ರೈಲರ್ ರಿಯಾಕ್ಷನ್ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಕ್ಟ್ ಮಾಡಿದ್ರು. ಚಿಕ್ಕ ಮಕ್ಕಳು ಆಕ್ಟ್ ಮಾಡಿದ್ದಕ್ಕೆ ದೊಡ್ಡವ್ರಿಗೊಂದು ವಾಯ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಎಲ್ಲಾನು ಕೊಟ್ಟಿದ್ದಾರೆ. ಅದು ಗಿರ್ಮಿಟ್. ಬಟ್ ಆದರೆ ಇವತ್ತೊಂದು ಸಾಂಗ್ ಬಂತು, ಪ್ರಮೋಷ್ನಲ್ ಸಾಂಗ್ ಅಂತ ಹಾಕಿದ್ದಾರೆ. ಅದೇನಂದರೆ ಕನ್ನಡದ ಬಗ್ಗೆ ಸಾಂಗು. ದೊಡ್ಡವ್ರ ಪ್ರಮೋಷನ್ಗೋಸ್ಕರ ಎಲ್ಲ ಆಕ್ಟ್ರೆಸ್ಗಳು, ಕನ್ನಡ ಇಂಡಸ್ಟ್ರಿಲಿ ಇರೋ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳನ್ನೂ ಕರ್ಸ್ಕೊಂಬಂದಿದ್ದಾರೆ. ಆ್ಯಕ್ಟ್ರೆಸ್ಗಳನ್ನ, ಆ್ಯಕ್ಟರ್ಸ್ ಅಲ್ಲ, ಹೀರೋಯಿನ್ಸ್ ಏನೇನಿದ್ದಾರೆ ಎಲ್ಲರೂ ಕರ್ಕೊಂಬಂದ್ಬಿಟ್ಟು ಅವ್ರ ಲಿಪ್ ಸಿಂಕಿಗೆ ಚಿಕ್ಕ ಮಕ್ಕಳು ವಾಯ್ಸಲ್ಲಿ ಸಾಂಗ್ ಇದೆ. ಯಾವುದು ಅಂತ ಕೇಳ್ತಿದ್ದೀರಾ? ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ, ಅದ್ರ ಬಗ್ಗೆ ರಿಯಾಕ್ಷನ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಹಿಂಗೆ ಹೇಳ್ತಾ ಅದ್ರ ಬಗ್ಗೆ ನೋಡೋಣ. ಇತ್ತೀಚೆಗೆ ಒಂದು ಟ್ರೈಲರ್ ಬಂತು, ಯಾವುದು ಅಂದರೆ ಕಾಳಿದಾಸ ಕನ್ನಡ ಮೇಷ್ಟ್ರು ಅಂತ. ಮೋಸ್ಟ್ಲಿ ನವೆಂಬರ್ 1 ಬಂತು ಅನ್ಸುತ್ತೆ. ಅದರಲ್ಲಿ ಜಗ್ಗೇಶ್ ಸರ್ ಲೀಡಿಂಗ್ ಕ್ಯಾರೆಕ್ಟರ್ ಅಲ್ಲಿದ್ದಾರೆ. ಲೀಡಿಂಗ್ ಆಕ್ಟರ್ ಆಗಿ ಬಂದ್ಬಿಟ್ಟು ಜಗ್ಗೇಶ್ ಸರ್ ಇದ್ರೆ ಆಲ್ಮೋಸ್ಟ್ ಎಲ್ಲ ಮೂವಿನು ಫುಲ್ ಕಾಮಿಡಿ ಎಂಟರ್ಟೈನರ್ ಆಗೇ ಇರುತ್ತೆ. ಬಟ್ ಆದರೆ ಈ ಕಾಳಿದಾಸ ಕನ್ನಡ ಮೇಷ್ಟ್ರು ಏನಿದು? ಎಷ್ಟೋ ಜನಕ್ಕೆ ಬಿಡು, ಒಂದು ಸ್ಕೂಲ್ ಟೀಚರ್ ಅವರಷ್ಟೇ, ಕನ್ನಡ ಬಿಟ್ಟರೆ ಬೇರೆ ಬರಲ್ಲ. ಹೌದು, ಕನ್ನಡ ಬಿಟ್ಟರೆ ಬೇರೆ ಬರಲ್ಲ ಅವ್ರಿಗೆ. ಬಟ್ ಆದರೆ ಅದರಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಏನೋ ಒಂದು ಕತೆ ಹೇಳ್ತಿದ್ದಾರೆ. ಕತೆ ಜೊತೆಗೆ ಒಳ್ಳೆ ಪಾಠ ಹೇಳ್ಕೊಡ್ತಿದ್ದಾರೆ ಪ್ರತಿಯೊಬ್ಬರಿಗೂ. ಏನೋ ಒಂದು ಅದ್ರಲ್ಲಿ ಮೆಸೇಜ್ ಇದೆ. ಸುಮ್ ಸುಮ್ಮನೆ ಎಲ್ಲ ಮಾಡಿರೋ ಚಾನ್ಸೇ ಇಲ್ಲ. ಅದ್ರದ್ದೊಂದು ಪ್ರಮೋಷನಲ್ ವಿಡಿಯೋ ಬಿಟ್ಟಿದ್ದಾರೆ, ಜಸ್ಟ್ ಒಂದ್ಸಲ ನೋಡೋಣ. ನೋಡಿದ್ಮೇಲೆ ಮಾತಾಡೋಣ ಅದು ಏನಂಗೆ ಹೆಂಗಿದೆ ಅಂತ. 1 2 3 ಅಲ್ಲ 1 2 3 ಸ್ಟಾರ್ಟ್ ಮಾಡೋಣ, ಶುರು ಮಾಡೋಣ. ಅಚ್ಚು ಸರಿ ಪ್ರಿಯ ಗಾಂವ್ಕರ್. ಮಕ್ಕಳು ಬೈಕ್ ಕೊಡೋ ವಿಷಯಗಳನ್ನೇ ಒಂದು 3 ಸಾಂಗ್ನೇ ಮಾಡ್ಬಿಟ್ಟಿದ್ದಾರೆ ಗುರು. ಹ್ಯಾಪಿನೆಸ್, ಇಮೋಷನ್ ತುಂಬಿದೆ. ಹಾರಲು ಬಿಡಿ, ಹಾರಲು
ಸಿಂಧು ಕೊಹ್ಲಿ ಆದ್ರೆ ರಾಶಿ ರಾಶಿ ಬುಕ್ಸ್ ಕೊಟ್ರಿ ನಮ್ಮ ಕೈಲಿ ಬುಕ್ಕು ನೋಡೆ ಪಾಠ ಮಾಡೋದ್ ನೀವು ಇಲ್ಲಿ ಯಾಕೆ ನೋಡ್ದೆ ಬರೀಬೇಕು ನೋವಾದಾಗ ಸತ್ತೈಸೋರೆ ಅಪ್ಪ ಅಮ್ಮ ನೀವೇ ನೋವು ಕೊಟ್ರೆ ಯಾರಲ್ಲಿ ದೂರೋದಮ್ಮ ನಮ್ಮ ಬಾಲ್ಯ ನಮ್ಮ ಹಕ್ಕು ಅಂತ ಸ್ಟ್ರೈಕ್ ಮಾಡೋದಕ್ಕೂ ಒಂದು ಸಂಘ ಕಟ್ಟಲೇಬೇಕು ಈ ಭೂಮಿ ಮ್ಯಾಲೆ ಯಾರು ಹುಟ್ಟಲೇಬಾರದು ಮಕ್ಕಳಾಗಂತೂ ಹುಟ್ಟಿದ್ರು ಸ್ಕೂಲಿಗಂತೂ ಹೋಗ್ಲೇಬಾರದು ಅಕ್ಕ ಪಕ್ಕದ ಮನೆ ಮಕ್ಕಳಿಗಿಂತ ಮಮ್ಮಿ ಮಾತು ಬಂದ್ರೆ ತೋರ್ಸಂಗಿಲ್ಲ ನಮ್ಮ ಮಮ್ಮಿ ಡ್ಯಾಡಿ ಕೇಸು ಸ್ಕೂಲು ಮ್ಯಾಲೆ ನಮ್ ಸ್ಕೂಲು ಮ್ಯಾಲೆ ಯಾರೋ ಬಂದು ಸುಮ್ಮನೆ ಒಂದು ಬಾಂಬು ಯಾಕೆ ಹಾಕಬಾರ್ದು ಬರುವಂತ ಒಂದು ಲಿರಿಕ್ಸ್ಗಳು ಎಕ್ಸ್ಟ್ರಾಡಿನರಿ. ಏನ್ ಹೇಳ್ಬೇಕು ಅಂದ್ರೆ ಒಂಥರ ಮಕ್ಳಿಗೆ ಒಂದೊಂದು ಥಾಟ್ಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ, ಮನೇಲಿ ಟಾರ್ಚರ್ ಕೊಡ್ಬೇಕಾಗ್ಬೋದು ಅಥವಾ ಸ್ಕೂಲಲ್ಲಿ ಏನೋ ಒಂದು ಎಕ್ಸಾಮ್ ಬರೆಯುವಾಗಬಹುದು, ಕೆಲವೊಂದೊಂದು ಥಾಟ್ಸ್ ಬರುತ್ತೆ. ಆ ಥಾಟ್ಸ್ನೇ ಇಟ್ಕೊಂಡು ಆ ಥಾಟ್ಸ್ಗಳನ್ನ ಕೇಳಿಸ್ಕೊಂಡಾಗ್ಬೋದು ಅಥವಾ ಥಾಟ್ಸ್ಗಳನ್ನ ಅವ್ರಿಗೆ ಇದ್ದಿದ್ದು ಒಂದು ಥಾಟ್ಸ್ಗಳನ್ನ ಇಟ್ಕೊಂಡಾಗ್ಬೋದು. ಈ ಲಿರಿಕ್ಸ್ ಬರ್ದಿಯಾರ ಸೂಪರ್ಬ್ ಲಿರಿಕ್ಸು. ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ಯಾರೋ ಒಬ್ರು ಬಂದು ನಮ್ಮ ಸ್ಕೂಲ್ನಲ್ಲಿ ಬಾಂಬ್ ಆದರೂ ಹಾಕ್ಬಾರ್ದ ಅಂತ. ಕೆಲವೊಂದ್ಸಲ ಈ ಓರಲ್ ಟೆಸ್ಟ್ಗಳಲ್ಲಿ ಇದು ತುಂಬ ನಿಂತು ಬರುತ್ತೆ ಎಲ್ಲರೂ, ಎಲ್ಲ ಮಕ್ಕಳಿಗೂ ಕೂಡ. ಮತ್ತೆ ಇನ್ನೊಂದು, ಮಾರ್ಕ್ಸ್ ತೆಗಿಯೋ ಮಷಿನ್ ಆಗ್ಬಿಟ್ಟಿದೀವ ನಾವು ಮಕ್ಕಳು ಅಂದ್ರೆ ಮಾರ್ಕ್ಸ್ ತೆಗಿಯೋ ಮಷಿನ್ನ ಅಂತ ಕೇಳ್ತಾರೆ. ಅದು ನಿಜ ಅಲ್ವಾ? ಎಷ್ಟೋ ಜನ ಪೇರೆಂಟ್ಸು ಎಲ್ರಿಗಿಂತ ಜಾಸ್ತಿ ಮಾರ್ಕ್ಸು ನಮ್ಮ ಮಕ್ಕಳೇ ತೆಗಿಬೇಕು, ನಮ್ಮ ಮಕ್ಕಳೇ ತೆಗಿಬೇಕು, ಎಲ್ಲದಕ್ಕಿಂತ ಜಾಸ್ತಿ ಮಾರ್ಕ್ಸು ಎಷ್ಟು ಸರಿ ಅದು? ಹೌದು, ಒಳ್ಳೆ ಎಜುಕೇಶನ್ ಕೊಡಬೇಕು, ಓಕೆ ಒಳ್ಳೆ ಎಜುಕೇಶನ್ ಕೊಡಿ. ಹಂಗಂತ ನೂರಕ್ಕೆ ನೂರು ತೆಗೆದವರು ಮಾತ್ರ ಒಳ್ಳೆ ಸ್ಟೂಡೆಂಟು, ಒಳ್ಳೆ ಕಡೆ ಇದು ಸಿಗುತ್ತೆ, ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಅಲ್ವೇ ಅಲ್ಲ. ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದವ್ರು ಇವತ್ತು ಎಲ್ಲೇನೋ ಮಾಡ್ತಿದ್ದಾರೆ. ಎಂತ ಇಷ್ಟು ತುಂಬ ಓದ್ದವರಲ್ಲ ಪಾಪ ಇವತ್ತು ತುಂಬ ಕಷ್ಟಪಡ್ತಿದ್ದಾರೆ ಕೆಲಸ ಇಲ್ದಾರ, ಚೂರು ಯೋಚನೆ ಮಾಡಿ. ಮತ್ತೆ ಅದರಲ್ಲಿ ಇನ್ನೊಂದ್ಸಲ ಕೇಳ್ತಾರೆ, ಅಪ್ಪ ಅಮ್ಮ ನಿಮ್ ಮಾರ್ಕ್ಸ್ ಕಾರ್ಡ್ ತೋರಿಸಿ ಒಂದ್ಸಲ ಅಂತ. ಯಾವತ್ತಾದ್ರೂ ತೋರಿಸಿದೀರಾ? ನೀವು ನೂರಕ್ಕೆ ನೂರು ಮಾರ್ಕ್ಸ್ ತೆಗ್ದಿದ್ರಾ? ನಿಮ್ಮ ಮಕ್ಳಿಗೆ ಮಾತ್ರ ಯಾಕೆ ಹಿಂಸೆ ಕೊಡ್ತೀರಾ? ನಿಮ್ ಚೈಲ್ಡ್ಹುಡ್ ಅಲ್ಲಿ ನಿಮ್ ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ನಿಮ್ಮ ನೋಡ್ಕೊಂಡಿರ್ತಾರೆ, ಅದರಲ್ಲೂ ಏಯ್ಟೀಸ್ಗಿಂತ ಮುಂಚೆ ಹುಟ್ಟಿದವರಂದು ನಿಜವಾಗ್ಲೂ ನಿಮ್ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದ್ರೆ ನಿಮ್ ಮಕ್ಳಿಗೆ ಯಾಕೆ ಅಷ್ಟು ಪ್ರಾಬ್ಲಮ್ ಕೊಡ್ತೀರಾ? ಇವತ್ತು ಟಾಯ್ಲೆಟ್ಗೆ ಹೋದ್ರೂ ಬಿಡಲ್ಲ ಎಷ್ಟೋ ಮನೇಲಿ ಪೇರೆಂಟ್ಸು, ನನಗೆ ಟೇಬಲ್ ಸೇಡು ರೈಮ್ ಸೇಡು ಅಂತ ಕೂರಿಸ್ಕೊಂತಾರ. ಯಾಕೆ? ಮಕ್ಳಿಗೆ ಒಂಚೂರು ಟೈಮ್ ಕೊಡಿ. ಕರ್ಕೊಂಬಂದ ತಕ್ಷಣ ಟ್ಯೂಷನ್ ಏನಕ್ಕೆ ಕಳಿಸ್ತೀರಾ? ಏತ್ ನೈನ್ತಿಗೆ ಬಂದ್ಮೇಲೆ ಟ್ಯೂಷನ್ ಕಳಿಸುವಂತೆ ಟೆಂತಿಗೆ ಬರೋ ಟೈಮಿಗೆ, ಅದಕ್ಕಿಂತ ಮುಂಚೆ ಯಾಕೆ? ಟ್ಯೂಷನ್ ಅವಶ್ಯಕತೆ ಇಲ್ಲ, ಪ್ರೀತಿಯಿಂದ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಟ್ರೆ ಬೇಜಾನಾಯ್ತು. ಇದೇ ಒಂದು ಕಥೆನ ಈ ಫುಲ್ ಸಾಂಗ್ ಅಲ್ಲಿ ಹೇಳಿದ್ದಾರೆ. ಈ ಸಾಂಗ್ ಅಲ್ಲಿ ಹೇಳೋದ್ರ ಜೊತೆಗೇನೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಹೀರೋಯಿನ್ಗಳನ್ನು ಕರ್ಕೊಂಬಂದು ಈ ಸಾಂಗ್ ಅಲ್ಲಿ ಆಕ್ಟ್ ಮಾಡಿಸಿದ್ದಾರೆ. ಈ ಸಾಂಗ್ ಥಿಯೇಟರ್ ಅಲ್ಲಿ ಇರಲ್ಲ 100%, ಇದು ಜಸ್ಟ್ ಪ್ರಮೋಷನಲ್ ಸಾಂಗ್ ಆಗಿರುತ್ತೆ. ಎಕ್ಸ್ಟ್ರಾಡಿನರಿ. ಜಗ್ಗೇಶ್ ಸರ್ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಅದೊಂದೇ ಬೇಜಾರು. ಬಟ್ ಆದ್ರೆ ಈ ಆಕ್ಟ್ರೆಸ್ ಗಳಿದಾರಲ್ವಾ ಹೀರೋಯಿನ್ಸ್, ಸೂಪರ್ ಜಸ್ಟಿಫೈ ಮಾಡಿದ್ದಾರೆ ಈ ಸಾಂಗಿಗೆ. ಲೈಕ್ ಚಿಕ್ಕ ಚಿಕ್ಕ ಮಕ್ಕಳ ತರ ಆಕ್ಟ್ ಮಾಡಿದ್ದಾರೆ. ಸೂಪರ್. ಒಂದ್ಸಲ ನೀವು ಕಾಳಿದಾಸ ಕನ್ನಡ ಮೇಷ್ಟ್ರು ಮೂವಿ ನೋಡಿ, ಏನೋ ತುಂಬಾ ದೊಡ್ಡ ಮೆಸೇಜ್ ಇಟ್ಕೊಂಡಿದ್ದಾರೆ ಅನ್ಸ್ತಾ ಇದೆ. ಮೋಸ್ಟ್ಲಿ ಈ ಸಾಂಗ್ ನೋಡಿದ್ಮೇಲಂತೂ ಇವತ್ತಿನ ಮಕ್ಕಳು ಪ್ರಾಬ್ಲಮ್ನ ಹೇಗ್ ಫೇಸ್ ಮಾಡ್ತಿದ್ದಾರೆ, ಆ ಪ್ರಾಬ್ಲಮ್ನ ಹೇಳಿ ಇವತ್ತಿನ ಪ್ಯಾರೆಂಟ್ಸ್ನ ತಿದ್ದೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ದಯವಿಟ್ಟು ಈ ಮೂವಿನ ನೋಡ್ಲೇಬೇಕು ಎಲ್ರು ನೋಡಿ. ನೀವಾದ್ರೂ ಚೂರು ನಿಮ್ ಮಕ್ಕಳನ್ನ ಟ್ಯೂಷನ್ ಗೀಷನ್ ಅಂತೆಲ್ಲ ಬಿಟ್ಟು ಮನೆಯಲ್ಲೇ ಪ್ರೀತಿಯಿಂದ ನಾಲ್ಕು ಮಾತು ಹೇಳ್ಕೊಂಡು ನೀವೇ ಹೇಳ್ಕೊಡಿ. ಇಷ್ಟ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಒಂದ್ಸಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.